ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಬಾಳಿಗೊಂದು ನಂಬಿಕೆ ಅಂತ ಅವರೇ ಬರೆದಿದ್ದಾರೆ ಡಿವಿಜಿಯವರು. ಡಿವಿಜಿಯವರಂತಹ ಶ್ರೇಷ್ಠ ಸಾಹಿತಿಗಳು, ಜಿಜ್ಞಾಸುಗಳು, ಮತ್ತೆ ಅನಿಸಿದ್ದನ್ನ ಸ್ಪಷ್ಟವಾಗಿ ಹೇಳುವಂತಹ ಸರ್ವಜ್ಞನ ರೀತಿಯ ವಚನಕಾರರವರು. ಮಂಕುತಿಮ್ಮ ನಾಮಾಂಕಿತದಿಂದ ವಿಸಂಗತಿ ಇರದ ಪಾರಲೌಕಿಕ ಉದ್ಬೋಧಿಯು ಚಿತ್ತ ಭಾವ ದೃಷ್ಟಿ ಸಮತೆಯ ದ್ಯೋತಕವೆಂಬುದು ಕಗ್ಗದ ತಲಸ್ಪರ್ಶಿಸಿದವರ ಸ್ಪಷ್ಟೋಕ್ತಿ. ಎದ್ದೆದ್ದು ಬೀಳುತ್ತಿಹೆ ಗುದ್ದಾಡಿ ಸೋಲುತ್ತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ ಉದ್ಧರಿಸುವೆನು ಜಗವನೆನ್ನುತ್ತಿಹ ಸಖನೆ ನಿನ್ನುದ್ದಾರವೆಷ್ಟಾಯ್ತು ಮಂಕುತಿಮ್ಮ ಮಂಕುತಿಮ್ಮ ಸಿದ್ಧರು ಪ್ರಸಿದ್ಧರಾದ ದೃಷ್ಟಾಂತ ವಿರಳಾತಿ ವಿರಳ. ಸಿದ್ಧಿಯನ್ನೇ ಗಮ್ಯವಾಗಿರಿಸಿಕೊಂಡವರು ಪ್ರಸಿದ್ಧಿಗಾಗಿ ಹಾತೊರೆಯರು. ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಜಾಯತೆ ಎಂಬಂತೆ ಗಮನ ಸೆಳೆಯಲೆಂದೇ ಧರಿಪ ಮುಖವಾಡಗಳನೇಕವು ಕಳಚಿಬಿದ್ದಾಗೊಮ್ಮೆ ಘಟಿಪ ಅನಿರ್ವಚನೀಯ ವೇದನೆಗಿಂತಲೂ ಆತ್ಮೋದ್ಧಾರದ ಸತ್ಪಥದ ಆಯ್ಕೆಯೇ ಪರಮೋಚ್ಚವೆಂಬ ಹಿತೋಕ್ತಿಯಿದು. ಆಯ್ಕೆ ಆದ್ಯತೆಗಳ ಗೊಂದಲದ ವಿಷವರ್ತುಲದ ಸುಳಿಯಲ್ಲಿನ ವಿಹಾರವು ಮನೋವಿಕಾರಕ್ಕೆಡೆ ಮಾಡಿಕೊಡುವುದು ಶತಸಿದ್ಧ. ಊರ ಚಿಂತೆಯಿಂದ ಫಕೀರ ಬಡವಾದಂತಾಗಬಾರದೆಂಬ ನುಡಿಗಟ್ಟಿನ ಆನ್ವಯಿಕ ಸದ್ಬೋಧಿಯ ಸಾಲುಗಳಿವು. ಇದರನುಷ್ಠಾನದ ಕಾಠಿಣ್ಯವುಳ್ಳ ಸ್ಥಿತ್ಯಂತರ ಕಾಲಘಟ್ಟದ ಪ್ರಯಾಣದಿಂದಾಗಿಯೇ ಸದ್ಯದ ಗದ್ದಲದ ಗುದ್ದಾಟ. ಉದ್ಧಾರದ ಮಾರ್ಗ ಕಾರ್ಗತ್ತಲ ಪಥ, ಕತ್ತಲೆಯ ದಾರಿ ಅತಿ ದೂರ ಘೋರ. ಅರ್ಪಣಾ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಪರಮಾಸಕ್ತಿಯನ್ನ ಹೊಂದಿದವರಾಗಿದ್ದಾರೆ. ಉದ್ದೇಶ ಅದ್ಭುತವಾದದ್ದು. ಹಾಡಿದವರು ಲೋಕ ಪ್ರಸಿದ್ಧರಾದಂತಹ ಕಂಠ ಉಳ್ಳಂತಹ ಪ್ರತಿಭಾನ್ವಿತರು. ಎಲ್ಲರ ಮನೋಧರ್ಮವನ್ನ ಚೆನ್ನಾಗಿ ಬಿಂಬಿಸುವ ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯದ ಆಲೋಚನೆಯ ಸಹಾಯದಿಂದ ಲಹರಿ ಸಂಸ್ಥೆ ಅದನ್ನು ತಂದಿದೆ. ಅದನ್ನ ಪ್ರಕಟಿಸಿರೋರು, ಅದನ್ನ ಹೊರಗೆ ತಂದಿರೋರು, ಹೊರಗೆ ಸಂಕಲ್ಪ ಮಾಡಿದವರು, ಹಿನ್ನೆಲೆಯಲ್ಲಿ ಗಾನವನ್ನ ವೇದಿಕೆಯನ್ನು ಒದಗಿಸಿರೋರು, ವ್ಯಾಖ್ಯಾನವನ್ನು ಒದಗಿಸಿರೋರು, ಎಲ್ಲರೂ ಸೇರಿ ಇಂತಹ ಒಂದು ಮಹತ್ಕೃತಿ ಮಹತ್ಕಾರ್ಯ ಜರುಗಿದೆ.